ಎಸ್ ಕಾಂಗ್ರೆಸ್ ಒಂದು ಲಿಸ್ಟ್ ಅನ್ನು ರಿಲೀಸ್ ಮಾಡಿದೆ ಯಾರು ಯಾರಿಗೆ ಯಾವ ಯಾವ ಕ್ಷೇತ್ರದಿಂದ ಟಿಕೆಟ್ ಅನ್ನು ನೀಡಲಾಗಿದೆ ಮೂರನೇ ಪಟ್ಟಿ ಯಾರು ಯಾರು ಇದ್ದಾರೆ ನೋಡ್ತಾ ಹೋಗೋಣ ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಇಲ್ಲ टिकेट इल्ल तेरदाळदल्लि टिकेट आकांक्षी उमाश्रीगू कूड टिकेट मिस आगिदे बहळ निरीक्षेगळन्न इट्कोंडिद्रु उमाश्री अवरु मूरने पट्टियल्लू कूड अखंड श्रीनिवास मूर्तिगे भारी निराशे उंटागिदे इन्नु कूड अल्लि यावुदे क्लारिटी सिक्किल्ल चिक्कपेटे टिकेट निरीक्षेयल्लिद्दंत केजीएफ बाबुगू कूड बिग शॉक शिवमोग्ग नगरदिंद माजी शासक प्रसन्न कुमारगू कूड टिकेट मिस आगिदे चन्नपट्टणदल्लि चित्रनटि रम्या अवरन्न निल्लिस्तारे अंत इत्तु ಒಕ್ಕಲಿಗ ಕಾರ್ಡನ್ನ ಪ್ಲೇ ಮಾಡ್ತಾರೆ ಅಂತ ಹೇಳಿ ಅದು ಕೂಡ ಆಗಿಲ್ಲ ಅವರಿಗೂ ಟಿಕೆಟ್ ಇಲ್ಲ ತೇರದಾಳದಲ್ಲಿ ಉಮಾಶ್ರೀ ಅವರು ಈ ಬಾರಿ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಈಗ ಅಲ್ಲಿ ಕೊತ್ತೂರು ಮಂಜುನಾಥ್ ಅವರು ಸ್ಪರ್ಧಿಸ್ತಾ ಇದ್ದಾರೆ ಚಿಕ್ಕಪೇಟೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತ ಕೆಜಿಎಫ್ ಬಾಬುಗೂ ಕೂಡ ನಿರಾಸೆ ಎದುರಾಗಿದೆ ಸೋ ಯಾರು ಯಾರು ಇರೋದಲ್ಲ ಸ್ವಲ್ಪ ದೊಡ್ಡ ದೊಡ್ಡ ನಾಯಕರು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಟಿಕೆಟ್ ಸಿಗಬಹುದು ಅಂತ ಹೇಳಿ ಅವರು ಯಾರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಈ ಬಾರಿ ಎಲ್ಲವೂ ಕೂಡ ಒಂದು ರೀತಿ ಉಲ್ಟಾ ಪಲ್ಟಾ ಆದಂಗೆ ಅನ್ಸ್ತಿದೆ ಯಾರು ಯಾರು ಟಿಕೆಟ್ ನ ನಿರೀಕ್ಷೆಯಲ್ಲಿ ಇದ್ದರು ಬಹುತೇಕ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಯಾರು ಯಾರು ನಿರೀಕ್ಷೆನೇ ಇರಲಿಲ್ಲ ಅಥವಾ ನೋಣ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದರಲ್ಲಿ ಇದ್ದರು ಅವರಿಗೆ ಟಿಕೆಟ್ ಸಿಕ್ಕಿದೆ ಸೋ ಈ ಬಾರಿ ಎಲ್ಲಾ ಮೂರು ಪಕ್ಷಗಳ ಹೈಕಮಾಂಡ್ ಬಹಳ ಆಲೋಚನೆ ಮಾಡಿ ಕೂಲಂಕುಷವಾಗಿ ನಿರ್ಧಾರ ಮಾಡಿ ಟಿಕೆಟ್ ಅನ್ನು ಘೋಷಣೆ ಮಾಡಿರೋದು ಕಾಣಿಸ್ತಾ ಇದೆ ಇಲ್ಲಿ ಚಿಕ್ಕಪೇಟೆಯಿಂದ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರು ನಿರೀಕ್ಷೆನ ಇಟ್ಕೊಂಡಿದ್ರು ಆರ್ವಿ ದೇವರಾಜ್ಗೆ ಟಿಕೆಟ್ ಸಿಕ್ಕಿದೆ ಇನ್ನು ಅಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ್ದು ಏನು ಅಂತ ಇನ್ನು ಚಿತ್ರಣ ಗೊತ್ತಾಗಿಲ್ಲ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಇನ್ನು ಕೂಡ ಭರವಸೆಯನ್ನ ಇಟ್ಕೊಂಡಿದ್ದಾರೆ ಆದರೆ ಅವರಿಗೆ ಏನಾಗಬಹುದು ಈಗ ಅವರಿಗೆ ನಿರಾಸೆ ಆದಂಗೆ ಮೂರನೇ ಪಟ್ಟಿಯಲ್ಲೂ ಕೂಡ ಅವರ ಹೆಸರು ಬಂದಿಲ್ಲ ಅಂದ್ರೆ ಆ ಕ್ಷೇತ್ರಕ್ಕೆ ಇನ್ನು ಟಿಕೆಟ್ ಅನ್ನು ಘೋಷಣೆ ಮಾಡಿಲ್ಲ ಯಾರು ಅನ್ನೋದನ್ನ ಕೂಡ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಇನ್ನು ಹೇಳಿಲ್ಲ